ಸೇರಬಹುದೆ ನೀನು ದಾರಿ ಮುಗಿಯದೆ ಹೊನ್ನು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಏನ್ ಪುಟ್ಟ, ಏನು ಅರ್ಜೆಂಟ್ ಅಂತ ಹೋದೆ? ಜಸ್ಟ್ ನೌ ಐ ಪರ್ಚೇಸ್ ದ ಪ್ಯಾಕೇಜಿಂಗ್ ಯೂನಿಟ್ ಫಾರ್ ಅವರ್ ಫಾರ್ಮಸ್ಯೂಟಿಕಲ್ ಕಂಪನಿ. ವಾಟ್? ಹೌದು ಪಪ್ಪ, ಅವ್ರ ಇವ್ರನ್ನ ಅಂತ ಎಷ್ಟು ಸತಿ ಕೇಳೋದು. ಅದಕ್ಕೆ ಜಂಗಮದುರ್ಗದಲ್ಲಿ ನಿರಂಜನ್ ಅವ್ರ ಕಂಪ್ನಿನ ಮಾರಾಟಕ್ಕಿಟ್ಟಿದ್ದಾರೆ ಅಂತ MLA ಗುರುದಾಸ್ ಅವ್ರು ಹೇಳಿದ್ರು ಅಂತ ನೀವೇ ಹೇಳಿದ್ರಲ್ಲ ಪಪ್ಪ. ನಾನು ಬ್ಯಾಂಕ್ ಮ್ಯಾನೇಜರ್ ನಂಬರ್ನ ಆನ್ಲೈನಲ್ಲಿ ಚೆಕ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಇವಾಗ ತಾನೇ ಮಾತಾಡಿದೆ. ಅಲ್ಲಿ ಫೈನಲೈಸ್ ಆಗ್ತಾ ಇತ್ತು 2,80,00,000. ಬಿಲ್ಡಿಂಗು, ಸೈಟು ಎಲ್ಲದನ್ನು ಮಾರ್ಬಿಡೋದ್ರಲ್ಲಿದ್ದರು. ಆದರೆ ನಾನು 3,50,00,000 ಫೈನಲೈಸ್ ಮಾಡಿಕೊಂಡೆ. ಜಾಸ್ತಿ ಆಗಲಿಲ್ವಾ ವಿಘ್ನ? ಅವರು 2,80,00,000 ಮಾತಾಡಿದ್ರು ಅಂತ ಹೇಳ್ತಾ ಇದ್ದೆ. ಪಪ್ಪ, ಜಸ್ಟ್ ಥಿಂಕ್, ಇಟ್ಸ್ ಎ ಫಾರ್ಮಸ್ಯೂಟಿಕಲ್ ಯೂನಿಟ್ ಬೈ ಇಟ್ ಸೆಲ್ಫ್. ನಮಗೆ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ ಹಾಗಾಗಲ್ವಾ? ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಬಿಸ್ನೆಸ್ ಅಲ್ವಾ? ಜಂಗಮದುರ್ಗದಲ್ಲೊಂದು ಬ್ರಾಂಚು, ಇಲ್ಲೊಂದು ಬ್ರಾಂಚು. ನಾವಿನ್ನೂ ಬೇಕಾದಷ್ಟು ಪ್ರೊಡಕ್ಷನ್ ಮಾಡ್ಬೋದು, ಮಾರ್ಕೆಟಿಂಗು ಜಾಸ್ತಿ ಆಗುತ್ತೆ. ಹೀಗಿರುವಾಗ ಬರೀ 4,00,000 ನಮಗೆ ಮಷಿನರಿ ಕೊಡಿ, ಬಿಲ್ಡಿಂಗ್ ಬೇಡ ಅಂತ ಹೇಳೋಕ್ಕಾಗತ್ತಾ ಪಪ್ಪ? ವಿತ್ ದಟ್ ಮಷಿನರಿ ಆ್ಯಂಡ್ ಬಿಲ್ಡಿಂಗ್ ದಿ ವ್ಯಾಲ್ಯೂ ಇಸ್ ಮೋರ್. ಇಲ್ಲಿ 2+2 ಅಲ್ಲ, 2+2=10 ಆಗುತ್ತೆ ಪಪ್ಪ, ಬಿಸ್ನೆಸ್ ಟರ್ಮ್ಸ್ನಲ್ಲಿ. ಓ ಮೈ ಗಾಡ್, ಏನು ವಿಘ್ನ, ಈ ನಡುವೆ ಎಷ್ಟು ಚೆನ್ನಾಗಿ ಯೋಜನೆ ಮಾಡ್ತಾ ಇದೀಯಾ. ಐ ಅಪ್ರಿಸಿಯೇಟ್ ದಿಸ್. ವಾಟ್ ಯು ಹ್ಯಾವ್ ಡನ್ ಇಸ್ ಪರ್ಫೆಕ್ಟ್. ದುಡ್ಡಿಗೆ? ದುಡ್ಡಿಗೆ ನೀವೇ, ನನಗಿನ್ ಯಾರಿದ್ದಾರೆ? ನೈಸ್ ಗರ್ಲ್. ಅಲ್ಲಿ ನೋಡ್ಕೊಳ್ಳೋರು ಯಾರು? ಹೇಗಿದ್ರು ನಿರಂಜನ್ ಅವ್ರನ್ನ ಮ್ಯಾನೇಜರ್ ಆಗಿ ನೇಮಕ ಮಾಡ್ಕೊಂಡಿದೀವಿ. ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಎಕ್ಸ್ಟ್ರಾ ಸಂಬಳ ಕೊಟ್ರೆ ಆಯ್ತು. ಫೈನ್. ನಾವು ಆರ್ಕಿಟೆಕ್ಟ್ ಹತ್ರ ಹೋಗಿದ್ವಿ. ನಮ್ಮ ದೇವಘಟ್ಟ ಮನೆ ಆರ್ಕಿಟೆಕ್ಟ್, ಅವರು ಒಂದೆರಡು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಮನೆನ ಯಾವ ರೀತಿ ಎಲ್ಲ ಕಟ್ಬೋದು ಅಂತ. ಅದರಲ್ಲಿ ನಾವು ಒಂದನ್ನು ಸೆಲೆಕ್ಟ್ ಮಾಡಿದ್ದೀವಿ, ಅದನ್ನು ನೋಡಿ ಹೇಳಮ್ಮ ಹೇಗಿದೆ ಅಂತ. ಎಲ್ಲಿ ತೋರಿಸು, ನಾನು ನೋಡ್ತೀನಿ. ಇದು ಹಾಲು, ಇದು ಮಾಸ್ಟರ್ ಬೆಡ್ರೂಮು, ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮು, ಇದೇ ಗೆಸ್ಟ್ ಬೆಡ್ರೂಮ್.
ನಾನು ನಿಮ್ಮ ಮನೆಗೆ ಬಂದರೆ ನನಗೆ ನಿನ್ನ ರೂಮಲ್ಲೇ ಜಾಗ ಕೊಡ್ತೀಯಾ? ಇಲ್ಲ. ಒಟ್ಟು ಎಷ್ಟು ರೂಮು ಶಾಮು? 50x80 ಸೈಟ್ ಅಂದರೆ ದೊಡ್ಡ ದೊಡ್ಡ ರೂಮ್ಗಳಾಗತ್ತಲ್ವಾ? ಹೌದಪ್ಪ, 5 ಬೆಡ್ರೂಮು, 6 ಬಾತ್ರೂಮು, ಒಂದು ಡೈನಿಂಗ್ ಹಾಲು, ಒಂದೆರಡು ಬಾಲ್ಕನಿಗಳು. ಹೀಗೆ ನಿಮ್ಮ ಮನೆಗೆ ಬಂದು ಪ್ರಶಾಂತವಾಗಿ ಅಲ್ಲೇ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ಕೋತೀನಿ. ಇಲ್ಲಿದ್ದರೆ ನಿಮ್ಮಮ್ಮ ಅವಳದೇ ತಪ್ಪಿದ್ರೂ ನನ್ನೇ ಬೈತಾಳೆ. ಅದಕ್ಕೇನಂತಪ್ಪ, ಬನ್ನಿ ಮನೆಗೆ. ಅಮ್ಮ, ಮನೆ ಕಟ್ಸೋದಕ್ಕೆ ಗುದ್ಲಿ ಪೂಜೆ ಮಾಡೋಣ ಅಂತ ನೀನು ಪಂಚಾಂಗ ನೋಡಿ ಡೇಟ್ ಫಿಕ್ಸ್ ಮಾಡ್ತೀಯ? ಯಾವಾಗ ಕೊಡ್ಸಿದ್ರು ನಿಮ್ಮ ಮಾವ ಸೈಟ್ನ? ಒಂದು 2 ವರ್ಷ ಆಯ್ತಮ್ಮ. ಅದನ್ನ ಈಗ ಹೇಳ್ತಿದ್ಯಾ? ಏನೋ ಹೇಳೋಕ್ಕಾಗಲಿಲ್ಲ. ಒಳ್ಳೆ ಟೈಮ್ ಇಡ್ಸ್ಕೊಡ್ತೀರಾ ಗ್ರೌಂಡ್ ಬ್ರೇಕಿಂಗ್ಗೆ? ಅದಕ್ಕೆ ನಾನು ಯಾಕೆ ಶಾಮು? ಸರಿಯು ತಂದೆನೇ ಕೇಳು, ಇಡಿಸ್ಕೊಡ್ತಾರೆ. ಯಾಕಮ್ಮ ಹಾಗೆ ಮಾತಾಡ್ತೀಯ? ಸರಿಯೋ ಅಪ್ಪ ಅಮ್ಮ ನಮಗೆ ಸೈಟ್ ಕೊಡಿಸಿದ್ದು ನಿನಗೆ ಇಷ್ಟ ಆಗಿಲ್ವಾ? ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ಏನೋ ಕೋಪದಲ್ಲಿ 2 ಮಾತು ಆಡಿರ್ಬೋದು ನಾನು. ಅಂದ ಮಾತ್ರಕ್ಕೆ ನಿಂಗೆ ಸೈಟ್ ಕೊಡಿಸ್ಬಾರ್ದು ಅನ್ನೋಷ್ಟು ಪಾಪಿ ಅಲ್ಲ ನಾನು. ಮತ್ತೆ ಒಳ್ಳೆ ಟೈಮ್ ಇಟ್ಸ್ಕೊಡು ಅಂದರೆ ಹೀಗೆಲ್ಲ ಮಾತಾಡ್ತಿದ್ಯ? ಹೌದು ಅತ್ತೆ, ಯಾಕೆ ಹಾಗೆ ಮಾತಾಡ್ತೀರಾ? ಮನೆಗೆ ಹಿರಿಯರು ನೀವು, ನೀವು ಡೇಟ್ ಇಟ್ಸ್ಕೊಟ್ರೆ ನಮಗೆ ಸಮಾಧಾನ. ಮನೆ ಹಿರಿಯರು ಅಂತ ಈಗ ನೆನಪಿಗೆ ಬಂತ? ನಿಮ್ಮ ತಂದೆ ತಾಯಿ ನಿಮಗೆ ಸೈಟ್ ಕೊಡ್ಸಿದ್ದಾರೆ, 2 ವರ್ಷ ಅದು ನಮಗೆ ಹೇಳಿರಲಿಲ್ಲ. ನಮ್ಗೆ ಹೇಳಿದ್ದಿದ್ರೆ ನಾವೇ ನಿಮ್ಮ ಹತ್ರ ಕಿತ್ಕೊಂಡು ಬಿಡ್ತಿದ್ವಾ? ಸರಿಯು ಅಂತೂ ಹೇಳಿಲ್ಲ. ನೀನಾದರೂ ಹೇಳ್ಬೋದಿತ್ತಲ್ಲ ಶ್ಯಾಮು. ಅಲ್ಲಿ ಜರ್ಮನಿನಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಹೇಗಿದ್ದೀರಾ, ನಮಗೊಂದು ಗೊತ್ತಾಗಲಿಲ್ಲ. ನಾವು ಹೇಗಿದ್ದೀವಿ ಅಂತ ಕೇಳೋಕ್ಕಾದರೂ ಫೋನ್ ಮಾಡ್ತಾ ಇರಲಿಲ್ಲ. ಆದರೆ ಸರಿಯು ತಂದೆ ತಾಯಿಗೆ ಮಾತ್ರ ಎಲ್ಲ ಗೊತ್ತಿರ್ತಿತ್ತು. ಅತ್ತೆ ಪ್ಲೀಸ್, ನೀವು ನಮ್ಮ ಅಪ್ಪ ಅಮ್ಮನ ವಿಚಾರಕ್ಕೆ ಬರ್ತಾ ಇದ್ದೀರಾ, ಅವ್ರದ್ದೇನು ತಪ್ಪು? ನೋಡಮ್ಮ ಸರಿಯು, ನಾನು ನಿಮ್ಮ ತಂದೆ ತಾಯಿ ವಿಚಾರಕ್ಕಾಗಲಿ ನಿಮ್ಮ ಮನೆ ವಿಚಾರಕ್ಕಾಗಲಿ ಬರಲಿಲ್ಲ. ನಮ್ಮ ಮನೆ ಬಂಗಾರ ಬರ್ತಾ ಬರ್ತಾ ಹಿತ್ತಾಳೆ ಆಯ್ತಲ್ಲ, ಆ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೆ. ಶ್ಯಾಮು ಇಷ್ಟು ದಿನ ನಡ್ಕೊಂಡು ರೀತಿ ಹೇಳ್ತಾ ಇದ್ದೀನಿ ಅಷ್ಟೆ. ಅಲ್ಲಿ ಅಪ್ಪ ಅಮ್ಮ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ, ಅವರು ನಮ್ಮ ಜೊತೆ ಅಲ್ಲೇ ಇದ್ರು, ಅದಕ್ಕೆ ನಾವೆಲ್ಲ ಹೇಳ್ತಾ ಇದ್ವಿ. ನೀವು ಇತ್ತೀಚೆಗೆ ಫೋನ್ ಮಾಡಿದ್ರೂ ತೆಗಿತಾ ಇರಲಿಲ್ಲ, ಕಟ್ ಮಾಡ್ತಾ ಇದ್ರಿ, ಸಿಡಿಸ್ತಾ ಇದ್ರಿ. ಈಗ 2 ವರ್ಷದಿಂದ ಆಸ್ತಿ ವಿಚಾರ, ದುಡ್ಡಿನ ವಿಚಾರ ಮಾತಾಡೋದಕ್ಕೆ ಶುರು ಮಾಡಿದ್ರಿ. ಯಾವಾಗ ನೋಡಿದ್ರು ದುಡ್ಡು ಬೇಕು ದುಡ್ಡು ಬೇಕು ಅಂತ. ನನ್ನ ಹತ್ರ ಎಲ್ಲಿದೆ ಕೊಡೋದಕ್ಕೆ ದುಡ್ಡು? ಅಮ್ಮಂದ್ರಿರೋದು ಬರೀ ದುಡ್ಡು ಕೊಡೋದಕ್ಕ? ಅದಕ್ಕೆ ಕೋಪ ಬರ್ತಾ ಇತ್ತು, ಕೋಪದಿಂದ ಮಾತಾಡ್ಬಿಡ್ತಾ ಇದ್ದೆ. ಹಾಗಂದ ಮಾತ್ರಕ್ಕೆ ಪ್ರೀತಿ ಇರಲಿಲ್ಲ ಅಂತನ? ಅದಕ್ಕೆ
ನಾನು ನಿಮ್ಮ ಫೋನೇ ರಿಸೀವ್ ಮಾಡ್ತಾ ಇರಲಿಲ್ಲ. ಅಮ್ಮ ನಿನಗೆ ನಮ್ಮಿಂದ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಮ್ಮ. ನಿನಗೆ ಇಷ್ಟೊಂದು ಹರ್ಟ್ ಆಗಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಈಗ ಮನೆ ಕಟ್ಟೋಣ ಅಂತ ಹೊರಟಿದ್ದೀವಿ, ನಮಗೆ ದೊಡ್ಡವರ ಆಶೀರ್ವಾದ ಬೇಕು. ನೀನು ಹೇಳೋವರೆಗೂ ಗುದ್ಲಿ ಪೂಜೆನೂ ಮಾಡಿಸಲ್ಲ ಬಿಡು. ಆಯಿತು. ಆಮೇಲೆ ಸುಬ್ರಹ್ಮಣ್ಯ ಅವ್ರನ್ನ ಕೇಳಿ ಎರಡು ಮೂರು ಡೇಟ್ಗಳನ್ನ ಬರ್ಸ್ಕೊಂಡು ಬರ್ತೀನಿ. ಸರಿಯೋ, ಗುದ್ಲಿ ಪೂಜೆಗೆ ನಿಮ್ಮ ಅಪ್ಪ ಅಮ್ಮನ ಕರೆಯಮ್ಮ. ಗ್ರೌಂಡ್ ಬ್ರೇಕಿಂಗ್ ಅಂದರೆ ನಂಗೆ ಅರ್ಥ ಆಗಲಿಲ್ಲ. ಗುದ್ಲಿ ಪೂಜೆ ಅಂದರೆ ಗೊತ್ತಾಗತ್ತೆ. ಆಯಿತು ಅತ್ತೆ, ಗುದ್ಲಿ ಪೂಜೆ. ತುಂಬ ಥ್ಯಾಂಕ್ಸ್ ಅಮ್ಮ. ಮುದ್ದು ಅಮ್ಮ, ಇವತ್ತು ಮೆಂತ್ಯ, ಓಂಕಾಳು, ಒಣಕೊಬ್ಬರಿ ಹಾಕಿ ಕೋಡ್ಬಳೆ ಮಾಡ್ತೀನಿ. ನಿಂಗೆ ಇಷ್ಟ ಅಲ್ವಾ ಶಾಮು? ಅಮ್ಮ ಎಷ್ಟು ವರ್ಷ ಆಯ್ತು ತಿಂದು. ನನ್ನ ಮುದ್ದು ಅಮ್ಮ. ಶ್ಯಾಮು, ಈ ಮೇಲ್ಗಡೆ ಇದೆಯಲ್ಲ ಮೂರನೇ ಫ್ಲೋರು, ಅದು ನನಗೆ ಬೇಕು. ಈಗಲೇ ಹೇಳ್ಬಿಟ್ಟಿದ್ದೀನಿ, ಇನ್ಮೇಲೆ ಮ್ಯಾಜಿಕ್ ಬಗ್ಗೆ ಪುಸ್ತಕಗಳು ಬರೀಬೇಕು ಅಂತ ಇದ್ದೀನಿ. ಅಲ್ಲಿ ಪಕ್ಕದ ಬೀದಿಲಿ ಅಯ್ಯರ್ ಬೋಂಡ ಅಂಗಡಿ ಇದೆ. ಬೋಂಡ ತಿನ್ನೋದು, ಪುಸ್ತಕ ಬರೆಯೋದು. ಬೋಂಡ ತಿನ್ನೋದು, ಪುಸ್ತಕ ಬರೆಯೋದು. ಇದೊಂದು ಕೊಟ್ಬಿಡೋದು ನನಗೆ. ಯಾವಾಗಲೂ ತಿನ್ನೋದೇ ಆಯಿತು ಇವ್ರಿಗೆ, ಪುಸ್ತಕ ಬರೆಯೋದು ಅಷ್ಟರಲ್ಲೇ ಇದೆ. ಓಹೋ, ನೀನೇನು ತಿಂದೆ? ಮೂರು ದಿನ ಇರೋ ನೋಡೋಣ. ಬಿಡಿಯಪ್ಪ, ಆ ರೂಮ್ ನಿಮಗೂ ಅಮ್ಮನಿಗೂ ರಿಸರ್ವ್ ಮಾಡಿಬಿಡ್ತೀನಿ. ನಮ್ಮ ಅಪ್ಪ ಅಮ್ಮಂಗೆ ಅವ್ರು ಬಂದಾಗ ಬೇರೆ ಏನು ಐದು ರೂಮ್ ಇದೆಯಲ್ಲ ಸರಿಯೋ, ಯಾವ್ದಾರು ಒಂದು ರೂಮ್ ಕೊಟ್ಟರೆ ಆಯಿತು. ಅಪ್ಪನಿಗೆ ಇದೇ ರೂಮ್ ಇಷ್ಟ ಆಗಿತ್ತು, ಇದು ನನ್ನ ರೂಮು ಅಂತ ಹೇಳ್ತಿದ್ರು ಪ್ಲ್ಯಾನ್ ನೋಡಿದಾಗ. ಅವ್ರು ಬಂದಾಗ ಅವ್ರ ಜೊತೆ ಶೇರ್ ಮಾಡ್ಕೋತೀನಿ ಬಿಡು. ತಪ್ಪು ತಿಳ್ಕೋಬೇಡಿ ಮಾವ, ಅವ್ರಿಗೆ ಯಾರಾದರೂ ಜೊತೆಲಿದ್ದರೆ ಇಷ್ಟ ಆಗೋದಿಲ್ಲ. ನಿಮಗೆ ಗ್ಯಾರೇಜ್ ಪಕ್ಕದ ರೂಮ್ ಕೊಡೋಣ ಬಿಡಿ. ಓ ಅದೇ ಸಾಕು, ಕತ್ತಿರುತ್ತೆ, ಕತ್ತಲಲ್ಲಿ ಮ್ಯಾಜಿಕ್ ಸುಲಭ. ಯಾವತ್ತು ಶುರು ಮಾಡ್ತಾ ಇದ್ದೀರಿ ಮನೆ ಕಟ್ಟೋದಕ್ಕೆ? ಗುದ್ಲಿ ಪೂಜೆ ಆಗ್ತಿದ್ದಂಗೆ ಶುರು ಮಾಡೋಣ ಅಂತ. ಕಾಂಟ್ರಾಕ್ಟ್ ಯಾರು ಕೊಡ್ತಾ ಇದ್ದೀರಾ ಮನೆ ಕಟ್ಟೋದಕ್ಕೆ? ಬೇಕಾದ್ರೆ ನಾನು ಶೇಷಾಚಲಯ ಸೇರಿ ಮಾಡಿಕೊಡ್ತೀವಿ ಚೀಪಾಗಿ. ಇಲ್ಲ, ಅಪ್ಪ ಯಾರಿಗೋ ಅರೇಂಜ್ ಮಾಡಿದ್ದಾರೆ. ಎಪ್ಪತ್ತೈದು ಲಕ್ಷ ಜಾನಕಿಯವರೇ, 75 ಲಕ್ಷ. ನಾವೆಷ್ಟೇ ಯೋಚನೆ ಮಾಡಿದ್ರು, ಏನೇ ಲೆಕ್ಕಾಚಾರ ಹಾಕಿದ್ರು ಅಷ್ಟು ದುಡ್ಡು ನನ್ನ ಕೈಯಲ್ಲಿ ತೀರ್ಸೋಕ್ಕಾಗಲ್ಲ. ವಾಸ್ತವ ಅದು. ನಿರಂಜನ್, ಇದರಲ್ಲಿ ನೀವೊಬ್ಬರೇ ಇಲ್ಲ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಮತ್ತೆ ಸಾಲ ತಗೊಳ್ಳೋಣ, ಏನಾದ್ರು ಒಂದು ದಾರಿ ಮಾಡೋಣ. 75 ಲಕ್ಷ ಆತ್ಗೆ ಯಾವ ಬ್ಯಾಂಕ್ ಸಾಲ ಕೊಡುತ್ತೆ? ಪ್ರೈವೇಟ್ ಫೈನಾನ್ಸ್ ತಗೊಳ್ಳೋಣ, ಆ ಸಾಲನ ತಿಂಗಳು ತಿಂಗಳು ತೀರ್ಸೋಣ. ನನ್ನ ಸಂಬಳದಲ್ಲೇ 5,000 ಇಟ್ಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಸಾಲಕ್ಕೆ ಕೊಟ್ಬಿಡ್ತೀನಿ. ತಿಂಗಳಿಗೆ ಒಂದು 45,000 ಕೊಟ್ಬಿಡ್ತೀನಿ.
ಬರೀ 5,000 ನಿಮ್ಮ ಜೀವನಕ್ಕೆ ಸಾಕಾಗತ್ತಾ? ನಿರಂಜನ್ ಅವ್ರ ಕಷ್ಟ ತೀರ್ಬೇಕಾದ್ರೆ ಸಾಕು ಮಾಡ್ಕೊಳ್ಳೇಬೇಕು. ನಾ ಮತ್ತೆ ಯೂನಿಫಾರ್ಮ್ ಹೊಲಿಯಕ್ಷನು ಮಾಡ್ತೀನಿ. ಹೇಗಾದ್ರೂ ಮಾಡಿ ತಿಂಗಳಿಗೆ ಒಂದು 10,000 ಸಂಪಾದನೆ ಮಾಡಿ ನೀನು ಕೊಟ್ಬಿಡ್ತೀನಿ ಕಣ. ನಾನು ಅಷ್ಟೇ ಕಣು. ಹೇಗೂ ಶಂಕರ್ ದೇವ್ಗಟ್ಟ ಅವರು ನನಗೂ ಇಂಚರಾಗೆ ಅಂತ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಊಟ ತಿಂಡಿಗೆ ಅಂತ ಒಂದು 2,000 ಇಟ್ಕೊಂಡು ನಿಕ್ಕ 15,000 ಸಾಲಕ್ಕೆ ಅಂತ ಕೊಟ್ಬಿಡ್ತೀನಿ. ನಾನು ನನ್ನ ಸಂಬಳದಲ್ಲಿ ಪ್ರತಿ ತಿಂಗಳು 20,000 ಕೊಡ್ತೀನಿ ಅಣ್ಣ. ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ, ನನ್ನ ಸತ್ ಮೇಲೂ 100 ಬೇಕು ಸಾಲ ತೀರಿಸೋಕೆ. ₹75,00,000 ಅಂದರೆ ತಿಂಗಳ ಕಂತು ಬಿಟ್ಟು ಬರೀ ಬಡ್ಡಿನೇ 1,70,000 ಆಗುತ್ತೆ. ನಾವೆಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಏನೇ ಮಾಡಿದ್ರು ಅಷ್ಟು ದುಡ್ಡನ್ನು ಹೊಂದ್ಸೋಕ್ಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ದಿಸ್ ಈಸ್ ದ ಡೆಡ್ ಎಂಡ್. ಐ ಎಮ್ ಸಾರಿ ಜಾನಕಿ ಅವರೇ, ನಿಮ್ಗೆ ಯಾವತ್ತೂ ಒಳ್ಳೆ ಗಂಡ ಆಗಿರಲಿಲ್ಲ ನಾನು. ಒಬ್ಬ ಲೂಸರ್ ನ ಮದುವೆ ಆಗಿದ್ದೀರ ನೀವು. ಪ್ಲೀಸ್ ನಿರಂಜನ್, ಹಾಗೆಲ್ಲ ಮಾತಾಡಬೇಡಿ. ಪ್ಲೀಸ್ ಜಾನಕಿ ಅವರೇ, ನನ್ನ ಕೈಲಿ ಕೊಡೋಕ್ಕಾಗೋದು ಅಪಾಲಜಿ ಮಾತ್ರ. ಅದನ್ನಾದರೂ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ನಾನು ಕ್ಷಮೆ ಕೇಳ್ತಾ ಇರೋದು ಈಗಾಗಿರೋದಕ್ಕಲ್ಲ, ಇನ್ನು ಮುಂದೆ ಶುರು ಆಗೋ ಕೆಟ್ಟ ದಿನಗಳಿಗೆ. ಸಾರಿನು ತುಂಬಾನೇ ಸಣ್ಣ ಪದ. ನಾನು ಈಗ ಮಾಡ್ಕೊಂಡಿರೋ ಅನಾಹುತಕ್ಕೆ ಮಾಡಿದ್ದೀವಿ. ನಿಮ್ ಕಣ್ಣಿಗೆ ನಾವೇ ಬಿಡ್ತೀವ ಕಷ್ಟ ಕೊಡೋದಕ್ಕೆ. ಇದಕ್ಕೆಲ್ಲ ಬಂದು ಸರಿಯಾದ ದಾರಿ ತೋರ್ಸಪ್ಪ ದೇವ್ರೆ. Thank you.
ಭಾಗ ತೆಗೆಯೋ ರಂಜಿ, ಭಾಗ ತೆಗೆಯೋ. ಜಾನ್ಕಿ, ನಿರಂಜನ್ ಪ್ಲೀಸ್ ಬಾಗಲ್ ತೆಗಿರಿ. ನಿರಂಜನ್, ರಂಜಿ ಬಾಗಲ್ ತೆಗಿ. ರಂಜಿ ಅಣ್ಣ, ಬಾಗಲ್ ತೆಗಿಯೋ. ನೋಡಿ, ನಾನಿವತ್ತು ಸೋತಿದ್ದೀನಿ, ಸಂಪೂರ್ಣವಾಗಿ ಸೋತಿದ್ದೀನಿ. ಆದರೆ ಯಾರೂ ದಯವಿಟ್ಟು ಆತಂಕ ಪಟ್ಕೋಬೇಡಿ. ಅದೇನೇ ಇದ್ರೂ ಫೇಸ್ ಮಾಡ್ತೀನಿ. ಕಷ್ಟ ಹೆದರ್ಕೊಂಡು ಸತ್ತೋಗು ಅಂತ ಹೇಳಿಯಲ್ಲ ನಾನು. ಕಣ್ಣು ಕ